ನಮಸ್ಕಾರ ಕೆಸಿನ್ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸಿಪಿಐಎಂ ನ ಇಚ್ಛಾಶಕ್ತಿಯನ್ನು ಅಳೆಯಲು ಯುಡಿಎಫ್ ಗೆ ಸಾಧ್ಯವಿಲ್ಲ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್ ಉಪಚುನಾವಣೆಯಲ್ಲಿ ಗೆಲ್ಲಲು ಕಾಂಗ್ರೆಸ್ ನಿಖರ ಹಾಗೂ ಸಮರ್ಥ ಚಟುವಟಿಕೆಗಳನ್ನು ಆರಂಭಿಸಿದೆ ಸಂಸದ ರಾಜ್ಮನ್ ಉನ್ನಿತಾನ್ ಹೇಳಿಕೆ जिला केंद्र केरल एनजीओ असोसिएशन आयोजित अपराध विचारणा सदस्य कासरगोडिन चार्जशीट समर्पण संपूर्ण हदगेटु संचार के योग्यवल मंजेश्वर रागम जंक्शन केदंबाडी तनक रस्ते स्थळीयर सृष्टिसिदे तीव्र आतंक केरल प्राइवेट प्राइमरी हेडमास्टर्स असोसिएशन मंजेश्वर घटक नेतृत्व में प्रतिभटना सभे मंजेश्वर सहायक विद्याधिकारी कचेरी परिसर ವಾರ್ತೆಗಳು ವಿವರವಾಗಿ ಸಿಪಿಐಎಂ ನ ಇಚ್ಛಾಶಕ್ತಿಯನ್ನು ಅಳೆಯಲು ಯುಡಿಎಫ್ ಗೆ ಸಾಧ್ಯವಿಲ್ಲ ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್ ಮಂಜೇಶ್ವರ ಲಂಚ ಪ್ರಕರಣದಲ್ಲಿ ಕೆಳ ನ್ಯಾಯಾಲಯದ ತೀರ್ಪಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವ ಘಟನೆಯಲ್ಲಿ ಅವರು ಪ್ರತಿಕ್ರಿಯೆ ನೀಡಿದರು ಸಿಪಿಐಎಂ ನ ಇಚ್ಛಾಶಕ್ತಿಯನ್ನು ಅಳೆಯಲು ಯುಡಿಎಫ್ ಗೆ ಸಾಧ್ಯವಿಲ್ಲ ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್ ಮಂಜೇಶ್ವರ ಲಂಚ ಪ್ರಕರಣದಲ್ಲಿ ಕೆಳ ನ್ಯಾಯಾಲಯದ ತೀರ್ಪಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವ ಘಟನೆಯಲ್ಲಿ ಅವರು ಪ್ರತಿಕ್ರಿಯೆ ನೀಡಿದರು ಕಾಸರಗೋಡು ಸೆಷನ್ಸ್ ನ್ಯಾಯಾಲಯದ ತೀರ್ಪು ಕಾನೂನುಬದ್ಧವಾಗಿಲ್ಲ ಎಂಬ ಪ್ರಾಸಿಕ್ಯೂಷನ್ ಮತ್ತು ಎಲ್ಡಿಎಫ್ ನ ವಾದವನ್ನು ಹೈಕೋರ್ಟ್ ಈಗ ಒಪ್ಪಿಕೊಂಡಿದೆ ಕೆ ಸುರೇಂದ್ರನ್ ವಿರುದ್ಧ ಸ್ಪಷ್ಟ ಸಾಕ್ಷಿಗಳಿದ್ದರೂ ತಾಂತ್ರಿಕ ಕಾರಣ ಹೇಳಿ ಪ್ರಕರಣವನ್ನು ವಜಾಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು ಮಂಜೇಶ್ವರದಲ್ಲಿ ಚುನಾವಣಾ ಭ್ರಷ್ಟಾಚಾರ ನಡೆದಿದೆ ಎಂದು ಪೊಲೀಸರಿಗೆ ಮತ್ತು ನ್ಯಾಯಾಲಯಕ್ಕೆ ದೂರು ನೀಡಿರುವುದು ಎಲ್ಡಿಎಫ್ ಅಭ್ಯರ್ಥಿ ವಿವಿ ರಮೇಶನ್ ನಂತರ ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ಸುಂದರ ಹಾಗೂ ತಾಯಿ ಹೊಸದುರ್ಗ ನ್ಯಾಯಾಲಯದಲ್ಲಿ ಸಿಆರ್ಪಿಸಿ 164 ರಾಡಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಬೆದರಿಕೆ ಹಾಕಿ ಹಣ ಹಾಗೂ ಮೊಬೈಲ್ ಪಡೆಯುವಂತೆ ಮಾಡಿದ್ದಾರೆ ಎಂಬ ಹೇಳಿಕೆ ನೀಡಲಾಗಿದೆ ಸೆಷನ್ಸ್ ಕೋರ್ಟ್ ಇದನ್ನು ಪರಿಗಣಿಸಲಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಿರುಕುಳ ಕಾಯ್ದೆ ಅಸ್ತಿತ್ವದಲ್ಲಿಲ್ಲ ಎಂಬ ವಾದವು ಹೈಕೋರ್ಟ್ನ ತಡೆಯಾಜ್ಞೆ ಆದೇಶದೊಂದಿಗೆ ಸರಿಯಲ್ಲ ಎಂದು ಸ್ಪಷ್ಟವಾಯಿತು ಬಿಜೆಪಿ ಮತ್ತು ಸಂಘ ಪರಿವಾರದ ರಾಜಕೀಯದ ವಿರುದ್ಧ ಕಠಿಣ ನಿಲುವು ತಳೆಯುತ್ತಿರುವ ಹಿನ್ನೆಲೆಯಲ್ಲಿ ತ್ವರಿತ ಮರುಪರಿಶೀಲನಾ ಅರ್ಜಿಯನ್ನು ಸರ್ಕಾರವು ಹೈಕೋರ್ಟ್ನಲ್ಲಿ ಸಲ್ಲಿಸಿದೆ ಎಂದು ಹೇಳಿದರು ಕೆ ಸುರೇಂದ್ರನ್ ಅವರನ್ನು ಕುಲಾಸೆಗೊಳಿಸಿದಾಗ ಅನುಭವಿಸಿದ ಸಂತಸ ಈಗ ತೀರ್ಪಿಗೆ ತಡೆ ನೀಡಿದಾಗ ಯುಡಿಎಫ್ ಕೇಂದ್ರದಿಂದ ಕಾಣುತ್ತಿಲ್ಲ ಎಂದು ಎಂವಿ ಬಾಲಕೃಷ್ಣನ್ ತಿಳಿಸಿದ್ದಾರೆ ನ್ಯೂಸ್ ಬ್ಯೂರೋ ಕಾಸರಗೋಡು ಉಪಚುನಾವಣೆಯಲ್ಲಿ ಗೆಲ್ಲಲು ಕಾಂಗ್ರೆಸ್ ನಿಖರ ಹಾಗೂ ಸಮರ್ಥ ಚಟುವಟಿಕೆಗಳನ್ನು ಆರಂಭಿಸಿರುವುದಾಗಿ ಸಂಸದ ರಾಜ್ಮನ್ ಉನ್ನಿತಾನ್ ವಯನಾಡ್ನಲ್ಲಿ 2019 ರಲ್ಲಿ ರಾಹುಲ್ ಗಾಂಧಿ ಗಳಿಸಿರುವುದಕ್ಕಿಂತ ಅಧಿಕ ಬಹುಮತದೊಂದಿಗೆ ಈ ಬಾರಿ ಪ್ರಿಯಾಂಕಾ ಗಾಂಧಿ ಗೆಲ್ಲುತ್ತಾರೆ ಎಂದು ಉನ್ನಿತಾನ್ ವಿಡಿ ಸತೀಶನ್ ವಿಧಾನಸಭೆಯ ಉತ್ತಮ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಎಂದು ಅವರನ್ನು ಅಪಮಾನಿಸುವುದು ಸರಿಯಲ್ಲ ಎಂದು ಸರಿನ್ ವಿಷಯದಲ್ಲಿ ಉನ್ನಿತಾನ್ ಕಾಸರಗೋಡಿನಲ್ಲಿ ಪ್ರತಿಕ್ರಿಯಿಸಿದರು ഒരു ബൈ ഇലക്ഷൻ ആറ് മാസത്തിനും നടക്കണമെന്നുള്ളതാണ് അപ്പോൾ ബൈ ഇലക്ഷൻ ഉറപ്പായിരുന്നു പ്രത്യേകിച്ച് ശ്രീ രാഹുൽ ഗാന്ധി ഇത്തവണ റായ്ബറേലി സ്വീകരിക്കുകയും വയനാട് പിന്നെ അതേ ഒഴിവാക്കുകയും ചെയ്തപ്പോൾ അന്ന് തന്നെ വയനാട്ടിലെ ജനങ്ങൾക്ക് വലിയ ദുഃഖമുണ്ടായിരുന്നു അദ്ദേഹം അന്ന് വയനാട്ടിലെ ജനങ്ങൾക്ക് കൊടുത്ത ഒരു ഉറപ്പാണ് ഞാൻ ഒരിക്കലും നിങ്ങളെ കൈയൊഴിയില്ല എൻ്റെ കുടുംബത്തിൽ നിന്ന് ഒരാൾ വരുമെന്നുള്ളൊരു ഇൻഡയറക്റ്റ് സൂചന കൊടുത്തു അപ്പോൾ പ്രിയങ്കാ ഗാന്ധിയാണ് ഇത്തവണ മത്സരിക്കുന്നത് പ്രിയങ്കാ ഗാന്ധി സ്ഥാനാർത്ഥിയാകുമെന്ന് ശ്രീ രാഹുൽ ഗാന്ധി തന്നെ ഒരു സൂചന നൽകിയ പശ്ചാത്തലത്തിൽ വളരെ സിസ്റ്റമാറ്റിക്കായിട്ട് ഞങ്ങൾ അവിടുത്തെ പ്രവർത്തനം കഴിഞ്ഞ കുറേ നാളുകളായി നീക്കിക്കൊണ്ടിരിക്കുകയാണ് പാലക്കാട്ടെ പിന്നെ സ്ഥാനാർത്ഥിത്വത്തിൻ്റെ തീരുമാനമെടുക്കുന്നതിന് മുമ്പ് ആ ജില്ലയിലെ മുഴുവൻ ആളുകളെയും KPCC ഓഫീസിൽ വിളിച്ചു വരുത്തി അവരുടെ എല്ലാം അഭിപ്രായം ചോദിച്ച് ആ അഭിപ്രായം ക്രോഡീകരിച്ചിട്ടാണ് ഒരു സ്ഥാനാർത്ഥിയെ കണ്ടെത്തിയത് ശരിൻ മത്സരിക്കാനൊക്കെ യോഗ്യനാണ് പക്ഷേ സരിൻ ഈ പാർട്ടി വന്ന എന്നാണെന്നും അദ്ദേഹത്തിന് ഈ പാർട്ടി എന്തൊക്കെ അവസരങ്ങൾ കൊടുത്തെന്നും അദ്ദേഹത്തിനും അറിയാം നാട്ടുകാർക്കും അറിയാം അവിടെ BJP രണ്ടാം സ്ഥാനം മൂന്നാം സ്ഥാനത്ത് പോയ ഒരാളിൻ്റെ സ്ഥാനാർത്ഥിയാകാൻ വേണ്ടി ഇയാൾ കോൺഗ്രസിനെ തള്ളി പറഞ്ഞാൽ എവിടെ ചെന്ന് അയാളെത്തുന്നത് അപ്പോൾ ഇടതുപക്ഷ സ്വതന്ത്രനായി വന്നാലും അദ്ദേഹത്തിൻ്റെ സ്ഥാനം മൂന്നാമതായിരിക്കും അതിന് തർക്കമൊന്നുമില്ല ഇന്ന് കേരള നിയമസഭയിൽ സതീശൻ നടത്തുന്ന പ്രവർത്തനങ്ങൾ പിന്നെ സമാനതകളില്ലാത്ത പ്രവർത്തനങ്ങളാണ് ആ പ്രവർത്തനങ്ങൾ നടത്തുന്ന സതീശനെ ഒന്നും ആക്രമിച്ചാൽ അത് ആക്രമിക്കുന്ന ആർക്ക് വേണ്ട ഇയാൾ കഴിഞ്ഞ രണ്ട് ദിവസമായിട്ട് എവിടെയാണ് കഴിഞ്ഞ കുറേ വർഷങ്ങളായി മാർക്സിസ്റ്റ് പാർട്ടിയുമായി അഭേദ്യമായി ബന്ധം സ്ഥാപിച്ച ഞങ്ങളുടെയൊക്കെ പ്രിയപ്പെട്ട സുഹൃത്താണ് AV ഗോപിനാഥ് ഗോപിനാഥിൻ്റെ കയ്യിലാണ് കഴിഞ്ഞ കുറേ നാളുകളായി ഗോപിനാഥാണ് അദ്ദേഹത്തെ മാർക്സിസ്റ്റ് പാളയത്തിൽ എത്തിച്ചത് എൻ്റെ മാർക്സിസ്റ്റ് പാളയത്തിൽ നിന്നാണ് അദ്ദേഹം ഇന്നലെ വാർത്താസമ്മേളനം നടത്താൻ വന്നതുപോലും ഗോപിയോടൊപ്പമാണ് ഗോപിയുടെ വീട്ടിൽ നിന്നാണ് വന്നത് അപ്പോൾ മാർക്സിസ്റ്റ് പാർട്ടിക്കകത്ത് പോയിട്ട്
अगतग्रस चेली चेली आलन कड़ तुप्ल अब तुपल अद वीरुम अन्वर ऐटों कूड़ा आक्रमित कांग्रेस प्रतिपक्ष नेता राहुल गांधी अवमान अंतण आर्कलवन कांग्रेस पिंण को അദ്ദേഹത്തിനോടൊപ്പം നിൽക്കുന്ന ആരെങ്കിലും വോട്ട് കോൺഗ്രസ് ചെയ്താൽ ഞങ്ങൾ ആരും വേണ്ടെന്ന് പറയത്തില്ലോ അങ്ങനെ വേണ്ടെന്ന് വേണ്ടെന്ന് ആർക്കും ഒരിക്കലും പറയാൻ പറ്റില്ല നിരാകരിച്ചപ്പെട്ട മത്തു തടഹിടിയലാദ സൗലഭ്യങ്ങളെന്ന് പടയലു സംഘടിത ആന്ദോളനക്കി തയ്യാറാകബേക്കെന്നു കരെ നീടിതു കേരള എൻജിഒ അസോസിയേഷൻ കേരളദ എല്ലാ ജില്ലാ കേന്ദ്രങ്ങളിലും അപരാധ വിചാരണ സദസ് ആയോജിച്ചു കാസർഗോഡിനല്ലി ചാർജ് ഷീറ്റ് സമർപ്പണെ രാജ്യകാര്യദർശി എംപി ഷാനിച്ച് ഉദ്ഘാടിച്ചു केरल एडपक्ष प्रजासत्तात्मक रंग सरकार एंटूवरे वर्ष आड़ी निराकरिसल्पट्ट तड़हिडियल सौलभ्य पड़ू संघटित आंदोलन के सिद्धरागुवंते केरल एनजीओ असोसिएशन नौकरे करे नाकु वर्ष नौकरे लीव सरेंडर सौलभ्य लभ हन वेतन परिष्करणे बाकी मोत्त कंतु अनुमतिसलागुवुदु बुडमेलुगोळिसिरुवुदु मुंतादा कार्य आरोपिसि सरकार विरुद्ध चार्जशीट सल्लिसि केरल एल्ला जिल्ला केंद्रगळल्लि अपराध विचारणा सदस्य नडेसलायितु कासरगोड जिले में चार्जशीट सलिकेय असोसिएशन राज्य कार्यदर्शी एंपी शारिज उद्घाटित आनकूल निषेध भरणकूटालों जीवन ऐटों मेतृत्व संघटना जॉय कौंसिल आवागत समरमुख जीवन निषेध आनकूल्यूरा മുന്നോട്ട് കടന്നുവരാൻ ഇടതുപക്ഷ സംഘടനകളെ സ്വാഗതം ചെയ്യുകയാണ് എൻജിഒ അസോസിയേഷൻ ജില്ലാധ്യക്ഷ എടി ശശി അധ്യക്ഷത വഹിച്ചിരുന്നു രാജ്യ സെക്രട്ടറിയേറ്റ് സദസ്യരായ കെസി സുജിത് കുമാർ ജോയ് ഫ്രാൻസിസ് സുരേഷ് പെരിയങ്കാരം കെ അശോക് കുമാർ കെഎം ജയപ്രകാശ് രാജ്യസമിതി സദസ്യരായ ലോകേഷ് എംബി ആചാർ ജയപ്രകാശ് ആചാര്യ വസല കൃഷ്ണൻ എംടി പ്രസീത ഒടി സൽമത്ത് എസ്എം രജനി ജില്ലാ കാര്യദർശി എം ശ്രീനിവാസൻ ഖജാൻജി വിഎം രാജേഷ് മുന്താദവരു നേതൃത്വം വഹിച്ചിരുന്നു ന്യൂസ് ബ്യൂറോ കാസർഗോഡ് ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 6 7 8ನೇ ವಾರ್ಡ್ಗಳಲ್ಲಿನ ರಾಗಂ ಜಂಕ್ಷನ್ ನಿಂದ ಕೆದಂಬಾಡಿ ತನಕ ಇರುವ ರಸ್ತೆ ಸಂಪೂರ್ಣ ಹದಗೆಟ್ಟು ಸಂಚಾರಕ್ಕೆ ಯೋಗ್ಯವಲ್ಲದಂತಾಗಿದೆ ಇದಕ್ಕೆ ಸಂಬಂಧಪಟ್ಟವರು ಯಾರು ಗಮನ ಹರಿಸದೇ ಇರುವುದು ಸ್ಥಳೀಯರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 6 7 8ನೇ ವಾರ್ಡ್ಗಳಲ್ಲಿನ ರಾಗಂ ಜಂಕ್ಷನ್ ನಿಂದ ಕೆದಂಬಾಡಿ ತನಕ ಇರುವ ಹಳೆಯ ರಸ್ತೆ ಎಂದೇ ಕರೆಯಲ್ಪಡುವ ರಸ್ತೆ ಸಂಪೂರ್ಣ ಹದಗೆಟ್ಟು ಸಂಚಾರಕ್ಕೆ ಯೋಗ್ಯವಲ್ಲದಂತಾಗಿದೆ ವಾರ್ಡ್ ಸದಸ್ಯರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸದೇ ಇರುವುದು ಸ್ಥಳೀಯರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ಬೃಹತಾಕಾರದ ಗುಂಡಿಗಳು ರಸ್ತೆಯಲ್ಲಿ ಸೃಷ್ಟಿಯಾಗಿದ್ದು ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಂತು ಸಂಚಾರ ಅಸಾಧ್ಯವಾಗುತ್ತಿದೆ ಈ ಸಮಸ್ಯೆಗೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ರಾಗಂ ಜಂಕ್ಷನ್ ನಿಂದ ಅಂಬಿತಡಿ ಚೌಕಿ ಸಿರಾಜುಲ್ ಹುದಾ ಮಚ್ಚಂಪಾಡಿ ಮೂಲಕ ಕೆದಂಬಾಡಿಯನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿದೆ ಇದು ಈ ರಸ್ತೆ ಈಗ ಸಂಪೂರ್ಣ ಹದಗೆಟ್ಟಿರುವುದಾಗಿ ಸ್ಥಳೀಯರು ದೂರುತ್ತಿದ್ದಾರೆ ಈ ರಸ್ತೆ ಶಾಲೆ ಮದರಸಾ ಕ್ಷೇತ್ರ ಮಸೀದಿಗಳು ಹಾಗೂ ಸ್ಥಳೀಯರು ಬಳಸುವ ಮಾರ್ಗವಾಗಿದ್ದು ಇದರ ಬಹುಭಾಗ ಕುಸಿದಿದೆ ಟಾರಿಂಗ್ ಎದ್ದು ಮಣ್ಣಲ್ಲಿ ಮಿಶ್ರಣವಾಗಿರುವ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಅಕ್ಕಪಕ್ಕಕ್ಕೆ ಉರುಳಿ ಅಪಘಾತಕ್ಕೀಡಾಗಿರುವುದು ನಿರಂತರವಾಗಿದೆ ಈ ರಸ್ತೆಯ ಹೊಂಡಗಳನ್ನು ಮುಚ್ಚಿ ಮರುಡಾಮರೀಕರಣ ನಡೆಸಿ ಸಂಚಾರಕ್ಕೆ ಅನುಕೂಲವಾಗಿಸುವಂತೆ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೆಲವು ವರ್ಷಗಳು ಕಳೆದ ದಾಮರಪಾಡು ಇರು ಮಾರ್ಚ್ ಏಪ್ರಿಲ್ ದಾಮರಪಾಡ ಅವೇ ವರ್ಷ ಜೀವನದ ವರ್ಷಕ್ಕೆ ಹೋಗುತ್ತೆ ಈ ಗುಂಡಿನ ಮತ್ತೆ ಎತ್ತರ ಮನಸ್ಕೊಂಡು ದಾಮರಪಾಡ ಅಂತ ಮಣ್ಣದಿಂದ ಜಾಗ ಇತ್ತ ಗುಂಡಿತ್ತನೋಳೇ ಪುರ ರೋಡ್ ಹೋಗುತ್ತೆ ಒಂಜಿ ದಳ್ಳಿ ಲಕ್ಕಣ ಪೂರ ಪೋಯ್ಜ ರೋಡ್ ಪೋಯ್ಜ ಅಪ್ಪಗ ಒಂದು ಪಿ ಡಬ್ಲ್ಯೂ ಡಿ ಅದು ಪಂಚಾಯತ್ ರೋಡು ಇದಕ್ಕೆ ಪಂಚಾಯತ್ ಅಕ್ಕಲದೆಲ್ಲ ಕ್ರಮ ತಪ್ಪಿಸಿರಿ ಪ್ರತಿ ವರ್ಷ ಅಂಚರಿ ಬರ್ಸ ಬತ್ತನ ಬೋಲೆ ಜನಕ್ಕೆ ನಡಪಾರ ಅಪ್ಪಿಜಿ ಎಂಚರ ಅಡ್ಬು ಈಗ ಸರಡಿ ಗಾಡಿ ತಕ್ಕಳು ಅಂಚನೆ ಗಾಡಿ ರಿಕ್ಷಾ ತಕ್ಕಲು ಏರಲ್ಲ ಬರ್ರೆಗೆ ಅಂಜೇರಿ ದಯಪಂಡ ಮೂಲ ಬರ್ರ ಅಪ್ಪಿಜಿ ಮುಲ್ಪ 30 ರೂಪಾಯಿದ ಸಾಧಿಗೆ ಇತ್ತ ಎಲ್ಪ 80 ರೂಪಾಯಿದ ಪೆ ರಿಕ್ಷಾ ತಕ್ಕಲು ರೋಡ್ ಅಬ್ದುಲ್ ರಹಮಾನ್ ಉದ್ಯವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ಕೇರಳ ಪ್ರೈವೇಟ್ ಪ್ರೈಮರಿ ಹೆಡ್ ಮಾಸ್ಟರ್ಸ್ ಅಸೋಸಿಯೇಷನ್ ಮಂಜೇಶ್ವರ ಘಟಕದ ನೇತೃತ್ವದಲ್ಲಿ ಮಂಜೇಶ್ವರ ಸಹಾಯಕ ವಿದ್ಯಾಧಿಕಾರಿಗಳ ಕಚೇರಿ ಪರಿಸರದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು ಕುವಣೂರು ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಶೆಟ್ಟಿ ಉದ್ಘಾಟಿಸಿದರು ಕೇರಳ ಪ್ರೈವೇಟ್ ಪ್ರೈಮರಿ ಹೆಡ್ ಮಾಸ್ಟರ್ಸ್ ಅಸೋಸಿಯೇಷನ್ ಮಂಜೇಶ್ವರ ಘಟಕದ ನೇತೃತ್ವದಲ್ಲಿ ಕೇರಳದ ಏಡೆಡ್ ಶಾಲೆಗಳ ಮುಖ್ಯೋಪಾಧ್ಯಾಯರ ಸೆಲ್ಫ್ ಡ್ರಾಯಿಂಗ್ ಆಫೀಸರ್ ಸವಲತ್ತು ಕಸಿದುಕೊಂಡು ಕೇರಳ ಹಣಕಾಸು ಇಲಾಖೆ ಹೊರಡಿಸಿದ ಆದೇಶದ ವಿರುದ್ಧ ಮಂಜೇಶ್ವರ ಸಹಾಯಕ ವಿದ್ಯಾಧಿಕಾರಿಗಳ ಕಚೇರಿಯ ಪರಿಸರದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು ಕುಬಣೂರು ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯ ಕೆಪಿಪಿಎಚ್ಎ
कासरगोड जिला माजी अध्यक्ष बालकृष्ण शेट्टी उद्घाटिसिदरु। कळियूरु शालेय मुख्य शिक्षकी पुष्पावति अध्यक्षते वहिसिदरु। बाक्रबैल शालेय मुख्योपाध्याय श्रीनिवास राव प्रास्ताविक मातुगळन्नु आडिदरु। जिला समिति अध्यक्ष उमेश मास्टर कंदेल शाला मुख्य शिक्षक उन्नीकृष्णन मास्टर मुंतादवरु मातनाडिदरु। एसएटी एलपी शाले मंजेश्वरद मुख्य शिक्षक तेजेश किरण स्वागतिसिदरु। सजंकील शालेय मुख्य शिक्षक श्रीधर भट धन्यवादवित्तरु। केपीपीएचए मंजेश्वर घटकद हेच्चिन सदस्यरु ई प्रतिभटना सभेयल्लि भागवहिसिदरु। न्यूज ब्यूरो कासरगोड। कासरगोड जिला सोडा तयारकर समावेश कुटुंब संगम अक्टोबर 19 नडेयलिदे। सिद्धतेगळु पूर्णगोंडिवे एंदु पदाधिकारिगळु सुद्दिगोष्ठियल्लि तिळिसिदरु। कासरगोड जिला सोडा तयारकर समावेश कुटुंब संगम अक्टोबर 19 पळ्ळिकर रेडमून बीच नल्लि नडेयलिदे। कार्यक्रमवन्नु जिला पंचायत अध्यक्षे बेबी बालकृष्ण उद्घाटिसुवरु। फुड एंड सेफ्टी आफीसर विनोद पळ्ळिकर पंचायत अध्यक्ष कुमारन भागवहिसुवरु एंदु पदाधिकारिगळु तिळिसिदरु। उद्देश्य लक्ष्यम बोधवत्करण कहाल ना परस्पर कॉम्पिटेशन ई व्यवसाय अधिक अब या पत्र रूप कुछ अगर वो नष्ट मटा नष्ट अब अब बोधवत्करण कुट व्यवसाय कुटे पंपरूरवेरस को स्त्री कुछ पकड़ो नाम परस्पर पिचयपा इतवे अगर संगम नमें मेखल परस्पर अल कासोड जिले आर सोडो अब का भागत अलग तेरी भागत ई भाग आर सोडे इतवरे आर कृत्य कणको क्यों परचयपरवस्थ वलपिंग मीटिंग विच पकड़ अगर परचयपड़न अब परचयपड़ा अोटिंग नमुक ई कॉम्पिटेशन वरुद समयत और मुखम को पड़ा अब अहार कुटूँ चेर नाम व्यवसाय पुरगति नई इंप नष्ट व्यवसाय अब पुरगति एल सहकोड़ाण राज्यप्रधान कार्यदर्शि ए वि शशिधरन अन्वर अब्दुल सत्तार मुंतादवरु सुद्दिगोष्ठियल्लि उपस्थितरिद्दरु। न्यूज ब्यूरो कासरगोड। मंजेश्वर उपजिला मट्टद मादरी ओलंपिक्स गे चालने दोरकितु। मंजेश्वर उपजिला विद्याधिकारी राजगोपाल ध्वजारोहणगैदरु। मंजेश्वर उपजिला मट्टद मादरी ओलंपिक्स गे चालने दोरकितु। कुर्चिपल्ला जीएचयूपी शालिग नेतृत्वदल्लि उद्घाटने नडेयितु। मंजेश्वर उपजिला विद्याधिकारी राजगोपाल ध्वजारोहणगैदरु। शाला मक्कळ प्रार्थनेयोंदिगे आरंभवाद कार्यक्रमवन्नु मंजेश्वर शासक एकेएम अश्रफ उद्घाटिसिदरु। कार्यक्रम मंगलपाड़ी पंचायत अध्यक्षे रुबीना नौफल अध्यक्षते वहिसिद्दरु। जिला पंचायत सदस्य गोल्डन अब्दुल रहमान मंगलपाड़ी पंचायत सदस्य मजीद पचंबला विजय राय टीए अब्दुल रहमान मोदलादवरु शुभ हारैसिदरु। शाला मुख्योपाध्याय उमेश स्वागतिसि स्टाफ सेक्रेटरी संगीता धन्यवादवित्तरु। हलवु राजकीय मुखंडरु विविध संघटना मुखंडरु जनप्रतिनिधिगळु भागवहिसिद्दरु। न्यूज ब्यूरो कासरगोड। ಐಎಂಎ ಕಾಸರಗೋಡ ಶಾಖೆಯ ಆಶ್ರಯದಲ್ಲಿ ವಾರ್ಷಿಕ ಮಹಾಸಭೆ ಹಾಗೂ 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ಐಎಂಎ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಶಶಿಧರನ್ ಉದ್ಘಾಟಿಸಿದರು. ಐಎಂಎ ಕಾಸರಗೋಡ ಶಾಖೆಯ ಆಶ್ರಯದಲ್ಲಿ ವಾರ್ಷಿಕ ಮಹಾಸಭೆಯು 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣವೂ ನಡೆಯಿತು. ಕಾಸರಗೋಡ ಐಎಂಎ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಐಎಂಎ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಶಶಿಧರನ್ ಉದ್ಘಾಟಿಸಿದರು. ಐಎಂಎ ಜಿಲ್ಲಾ ಸಂಚಾಲಕ ಡಾಕ್ಟರ್ ನಾರಾಯಣ ನಾಯಕ್, ಐಎಂಎ ಕಾಸರಗೋಡು ಶಾಖಾ ಮಹಿಳಾ ವಿಭಾಗದ ಚೇರ್ಪರ್ಸನ್ ಡಾಕ್ಟರ್ ಮಾಯಾ ಮಲ್ಯ, ಡಾಕ್ಟರ್ ರೇಖಾ ರೈ, ಡಾಕ್ಟರ್ ಗಣೇಶ್ಮಯ್ಯ, ಡಾಕ್ಟರ್ ಬಿಎಸ್ ರಾವ್, ಡಾಕ್ಟರ್ ಅನಂತ ಕಾಮತ್ ಉಪಸ್ಥಿತರಿದ್ದರು. ಐಎಂಎ ಕಾಸರಗೋಡು ಶಾಖೆಯ ಕಾರ್ಯದರ್ಶಿ ಡಾಕ್ಟರ್ ಪ್ರಜ್ಯೋತ್ ಶೆಟ್ಟಿ ವಾರ್ಷಿಕ ವರದಿ ಮಂಡಿಸಿದರು. ಐಎಂಎ ಕಾಸರಗೋಡು ಶಾಖೆಯ ಕೋಶಾಧಿಕಾರಿ ಡಾಕ್ಟರ್ ಟಿ ಕಾಸಿಂ ಆದಾಯ ಮತ್ತು ವೆಚ್ಚದ ಲೆಕ್ಕವನ್ನು ಮಂಡಿಸಿದರು. 2024-25ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ಐಎಂಎ ಕಾಸರಗೋಡು ಶಾಖೆಯ ಅಧ್ಯಕ್ಷ ಡಾಕ್ಟರ್ ಹರಿಕಿರಣ್ ಬಂಗೀರ, ಕಾರ್ಯದರ್ಶಿ ಡಾಕ್ಟರ್ ಅಣ್ಣಪ್ಪ ಕಾಮತ್, ಕೋಶಾಧಿಕಾರಿ ಎಸ್ ಅನೂಪ್ ಅವರ ನೇತೃತ್ವದಲ್ಲಿ ಹೊಸ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ಐಎಂಎ ಕಾಸರಗೋಡು ಶಾಖೆಯ ಅಧ್ಯಕ್ಷ ಡಾಕ್ಟರ್ ಜಿತೇಂದ್ರ ರೈ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶ್ರೀರಾಮಚಂದ್ರಪುರ ಮಠದ ಮುಳ್ಳೇರಿಯ ಹವ್ಯಕ ಮಂಡಲದ ಪಳ್ಳತಡ್ಕ ವಲಯದ ನೇತೃತ್ವದಲ್ಲಿ 256ನೇ ಪ್ರತಿರುದ್ರ ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಜರುಗಿತು. ಹಲವಾರು ಮಂದಿ ಭಕ್ತರು ಪಾಲ್ಗೊಂಡಿದ್ದರು. ಶ್ರೀ ರಾಮಚಂದ್ರಪುರ ಮಠದ ಮುಳ್ಳೇರಿಯ ಹವ್ಯಕ ಮಂಡಲದ ಪಳ್ಳತಡ್ಕ ವಲಯದ ನೇತೃತ್ವದಲ್ಲಿ 256ನೇ ಪ್ರತಿರುದ್ರ ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಜರುಗಿತು. 2025ರಲ್ಲಿ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಪ್ರದೋಷ ಕಾಲದಲ್ಲಿ ರುದ್ರಪಠನ ಮಾಡಲಾಯಿತು. ಅರ್ಚಕ ಗಣರಾಜ ಏತಡ್ಕ ಶ್ರೀದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಮುಳ್ಳೇರಿಯ ಮಂಡಲ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಕೆರೆಮೂಲೆ, ವಲಯ ಅಧ್ಯಕ್ಷ ಪರಮೇಶ್ವರ ಪೆರುಮುಂಡ,
ಕಾರ್ಯದರ್ಶಿ ನಾರಾಯಣಮೂರ್ತಿ ಗುಣಾಜೆ, ಪ್ರತಿರುದ್ರ ಸಂಚಾಲಕ ಮೋಹನ ಕೋರಿಕಾರು ಹಾಗೂ ವಲಯದ ವಿವಿಧ ಮನೆಗಳಿಂದ ರುದ್ರ ಪಾಠಕರು ಪಾಲ್ಗೊಂಡಿದ್ದರು. ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ವೈ ಶ್ಯಾಮ್ ಭಟ್ ಮನವಿ ಪತ್ರ, ಶಿವಾರ್ಪಣಂ ಯೋಜನೆಯಂತಹ ಕುಂಬಳ ತರಕಾರಿ ಗಿಡ ಹಾಗೂ ಶಿವ ಪಂಚಾಕ್ಷರಿ ಪುಸ್ತಕಗಳನ್ನು ರುದ್ರ ಪಾಠಕರಿಗೆ ವಿತರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಾದಕ ವಸ್ತು ವಿರುದ್ಧ ಸಂರಕ್ಷಣಾ ಡೇರೆ ಸಿದ್ಧಪಡಿಸಿದ್ದು ಚೆಮ್ಮನಾಡ್ ಜಮಾತ್ ಹೈಯರ್ ಸೆಕೆಂಡರಿ ಸ್ಕೂಲ್ ಎಸ್ಪಿಸಿ ಯೂನಿಟ್ ಅಡಿಷನಲ್ ಎಸ್ಪಿ ಪಿ ಬಾಲಕೃಷ್ಣನ್ ನಾಯರ್ ಉದ್ಘಾಟಿಸಿದರು. ಮಾದಕ ವಸ್ತುವಿನ ವಿರುದ್ಧ ಸಂರಕ್ಷಣಾ ಡೇರಿ ಸಿದ್ಧಪಡಿಸಿದ್ದು ಚೆಮ್ಮನಾಡ್ ಜಮಾತ್ ಹೈಯರ್ ಸೆಕೆಂಡರಿ ಸ್ಕೂಲ್ ಎಸ್ಪಿಸಿ ಯೂನಿಟ್ ಶಾಲೆಯ ಕಾಂಪೌಂಡ್ನಲ್ಲಿ ಸಿದ್ಧಪಡಿಸಿದ್ದ ರಿಬ್ಬನ್ ಡೇರಿಯಲ್ಲಿ ವಿದ್ಯಾರ್ಥಿಗಳನ್ನು ನೆಲೆಸಿ ಅದರ ಸುತ್ತಲೂ ಕೆಡೆಟ್ಗಳು ನಿಂತು ಮಾದಕ ವಸ್ತುವಿನ ವಿರುದ್ಧ ಪ್ರತಿಜ್ಞೆಗೈದರು. ಅಡಿಷನಲ್ ಎಸ್ಪಿ ಪಿ ಬಾಲಕೃಷ್ಣನ್ ಉದ್ಘಾಟಿಸಿದರು. ಪ್ರಾಂಶುಪಾಲ ಡಾಕ್ಟರ್ ಸುಕುಮಾರ ನಾಯರ್, ಮುಖ್ಯೋಪಾಧ್ಯಾಯ ವಿಜಯನ್ ಕೆ, ಬ್ಲಾಕ್ ಪಂಚಾಯತ್ ಸದಸ್ಯ ಬದರುಲ್ ಮುನೀರ್, ಪಂಚಾಯತ್ ಸದಸ್ಯ ಆಮಿರ್ ಪಾಲೂತ್, ಪಿಟಿಎ ಅಧ್ಯಕ್ಷ ಅಬ್ದುಲ್ಲಾ ಪಿಎಂ, ಮಧುಸೂದನನ್ ಮಾಸ್ಟರ್ ಉಪಸ್ಥಿತರಿದ್ದರು. ಸಿಪಿಒ ಅಬ್ದುಲ್ ಸಲೀಂ, ಕಾವ್ಯಶ್ರೀ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಪಿಐಎಂನ ಇಚ್ಛಾಶಕ್ತಿಯನ್ನು ಅಳೆಯಲು ಯುಡಿಎಫ್ಗೆ ಸಾಧ್ಯವಿಲ್ಲ, ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್. ಉಪಚುನಾವಣೆಯಲ್ಲಿ ಗೆಲ್ಲಲು ಕಾಂಗ್ರೆಸ್ ನಿಖರ ಹಾಗೂ ಸಮರ್ಥ ಚಟುವಟಿಕೆಗಳನ್ನು ಆರಂಭಿಸಿದೆ, ಸಂಸದ ರಾಜ್ಮನ್ ಉಣಿತಾನ್ ಹೇಳಿಕೆ. ಕೇರಳದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೇರಳ ಎನ್ಜಿಒ ಅಸೋಸಿಯೇಷನ್ ಆಯೋಜಿಸಿತು ಅಪರಾಧ ವಿಚಾರಣಾ ಸದಸ್, ಕಾಸರಗೋಡಿನಲ್ಲಿ ಚಾರ್ಜ್ಶೀಟ್ ಸಮರ್ಪಣೆ. ಸಂಪೂರ್ಣ ಹದಗೆಟ್ಟು ಸಂಚಾರಕ್ಕೆ ಯೋಗ್ಯವಲ್ಲದಂತಾಗಿದೆ, ಮಂಜೇಶ್ವರ ರಾಗಂ ಜಂಕ್ಷನ್ನಿಂದ ಕೆದಂಬಾಡಿ ತನಕ ಇರುವ ರಸ್ತೆ ಸ್ಥಳೀಯರಲ್ಲಿ ಸೃಷ್ಟಿಸಿದೆ ತೀವ್ರ ಆತಂಕ. ಕೇರಳ ಪ್ರೈವೇಟ್ ಪ್ರೈಮರಿ ಹೆಡ್ ಮಾಸ್ಟರ್ಸ್ ಅಸೋಸಿಯೇಷನ್ ಮಂಜೇಶ್ವರ ಘಟಕದ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ಮಂಜೇಶ್ವರ ಸಹಾಯಕ ವಿದ್ಯಾಧಿಕಾರಿಗಳ ಕಚೇರಿ ಪರಿಸರದಲ್ಲಿ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು, ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.